ಹಾಯ್, ಗುಡ್ ಈವ್ನಿಂಗ್ ಎವ್ರಿವನ್. ನಮಸ್ಕಾರ ಎಲ್ಲರಿಗೂ, ಶುಭ ಸಂಜೆ. ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದಿಷ್ಟು ಸಂಖ್ಯೆಗಳನ್ನು ನಿಮ್ಮ ಮುಂದೆ ಚರ್ಚಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಒಂದಿಷ್ಟು ಸಂಖ್ಯೆಗಳನ್ನು ನಿಮ್ಮ ಮುಂದೆ ಹೊತ್ತು ತಂದಿದ್ದೇನೆ. ಇವುಗಳೆಲ್ಲವೂ ಪ್ರತಿಯೊಂದು ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅಂತ ಹಿಡ್ಕೊಂಡು ಪ್ರತಿಯೊಂದು ಜಾಬ್ಗಳಿಗೂ ಹೆಲ್ಪ್ ಆಗುವ ರೀತಿಯಲ್ಲಿದೆ. ಸೊ ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕೊಟ್ಟು, ಸೊ ಇವುಗಳನ್ನು ಅರ್ಥ ಮಾಡಿಕೊಂಡು ನೀವು ಅದನ್ನು ಬಿಡಿಸಲು ಪ್ರಯತ್ನವನ್ನು ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಅಥವಾ ಸಜೆಷನ್ ಕೊಡೋದಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಮೆಸೇಜನ್ನು ಹಾಕಿ ಸೆಂಡ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಹಾಗಾದರೆ ತಡ ಯಾಕೆ, ಮೊದಲು ಸಮಸ್ಯೆಗಳನ್ನು ಬಿಡಿಸುವತ್ತ ಗಮನ ಹರಿಸೋಣ. ಬನ್ನಿ, ಒಂದೊಂದಾಗಿ ತೆಗೆದುಕೊಂಡು ಹೋಗೋಣ. ಸೊ ಇಲ್ಲಿ ಮತ್ತೊಂದು ಸಮಸ್ಯೆಗೆ ನಾನು ಹೋಗ್ತಾ ಇದ್ದೀನಿ. ವೃತ್ತಾಕಾರದಲ್ಲಿ ಸಮಸ್ಯೆಯನ್ನು ತಗೊಳ್ತಾ ಇದ್ದೇನೆ. 5, ಸೊ 9, 12, 6, 2. ಸೊ ಮತ್ತೊಂದು ವೃತ್ತವನ್ನು ತಗೋತೀನಿ. ಸೊ 10, ರೈಟ್, ಸಾಮಾನ್ಯವಾಗಿ ನೀವು ಗಮನಿಸ್ತಾ ಹೋಗಿ. ಮತ್ತೊಂದು 10, 8 ಇದೆ, 8 ಇದೆ, 4 ಇದೆ, 6 ಇದೆ. ಸೊ ಮತ್ತೊಂದು ವೃತ್ತವನ್ನು ನಾವು ತಗೋತಾ ಹೋಗ್ತಾ ಇದ್ದೀರಿ. ಇಲ್ಲಿ ಕ್ವಶನ್ ಮಾರ್ಕ್ ಇದೆ, ಇಲ್ಲಿ 3 ಇದೆ, ಇಲ್ಲಿ 4 ಇದೆ, ಇಲ್ಲಿ 1 ಇದೆ, ಇಲ್ಲಿ 7 ಇದೆ. ಆಪ್ಷನ್ಸ್ ಬಂದುಬಿಟ್ಟು 7 B 6 C 5 D. ಸೊ 12 ಇದೆ. ಸೊ ಈ ರೀತಿಯಾದಂಥ ಒಂದು ಸಮಸ್ಯೆ ಇದೆ. ಸೊ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ನಿಮಗೊಂದು ಅಥವಾ ಇದೇ ಥರ ಒಂದು ಸಮಸ್ಯೆಯನ್ನು ಬಿಡಿಸಿದ್ದೆ. ಯಾವ ರೀತಿ ಬಿಡಿಸಿದ್ದೆ, ವ್ಯತ್ಯಾಸಗಳನ್ನು ಗಮನಿಸಿದ್ದೆ. 12 5 ಕಳೆದ್ರೆ 7 4 ಅಂದರೆ ನಮಗೆ ಸಿಗಲಿಲ್ಲ ಲೆಕ್ಕ. ಯಾವ ರೀತಿ ಬಿಡಿಸಿದ್ದೆ ಅಂತ ಹೇಳ್ತೀನಿ. 12 - 5 7 ಇತ್ತು, 4 6 - 2 4, 4 7 28 ಚಾನ್ಸ್ ಇಲ್ಲ, ಯಾಕಂದರೆ 9 ಇದೆ, ಬರೋದಲ್ಲ. ಸೊ ಹಾಗೆ ಗುಣಿಸ್ತಾ ಹೋದೆ. 5 10 ಆಯಿತು, 120, 120 × 6 720 0, 12 720 ಭಾಳ ದೂರ ಹೋಯಿತು, 9 ಇಲ್ವೇ ಇಲ್ಲ. ಹಂಗಾಗಿ ಏನು ಮಾಡ್ಕೋಬೇಕಂತ ನೋಡಿದೆ. ಮತ್ತು ಇದನ್ನು ನೋಡಿ, 60 ಆಯಿತು, 60 ನೋಡಿ, 8 4 32 ಇಂತ ತೊಗೊಂಬಿಡ್ತೀನಿ ಫಸ್ಟ್. 32 × 10 ಸೊ 0 12 18 ದೂರ ಹೋಯ್ತು. ಆ ಥರ ಸಂಖ್ಯೆಗಳಿಲ್ಲ ಗುಣಿಸೋಕೆ ಹೋದರೆ ಏನು ಮಾಡುವುದು? ಮತ್ತೊಂದು ವಿಚಾರವನ್ನು ನೀವು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ. ಒಂದು ಕೆಲಸವನ್ನು ಮಾಡ್ತೀನಿ ನಾನು, ಏನು ಮಾಡ್ತೀನಿ ಅನ್ನೋ ಸೂಕ್ಷ್ಮವಾಗಿ ನೋಡ್ತಾ ಹೋಗ್ರಿ. ಕೂಡಿಸ್ತೀನಿ 12 + 5 ಯಾಕೆ ಕೂಡಿಸಿದ ಅಂತ ಹೇಳ್ತೀನಿ ನಿಮಗೆ. ಸೊ ಇವೆರಡು ದೊಡ್ಡ ಸಂಖ್ಯೆಗಳನ್ನು ನಾನು ಕೂಡಿಸ್ತಾ ಇದ್ದೀನಿ, ಈ ಸಂಖ್ಯೆಗಳನ್ನು ಕೂಡಿಸ್ತಾ ಇದ್ದೀನಿ. 17 ಬಂತು, ಕರೆಕ್ಟಾ? ಸೊ ಇಲ್ಲಿ 6 + 2 8 ಬಂತು, ನನಗೆ ಒಂದು ಚಾನ್ಸಸ್ ಸಿಕ್ತು. ಏನು? 17 - 8 ಹೋದರೆ 9. ಕ್ಲಿಯರಾ? ಹೋಳಿತು. ಏನು ಮಾಡಬೇಕು? ಕೂಡಿಸಿದೆ, ಗುಣಾಕಾರ ಮಾಡಿದೆ, ಭಾಗಾಕಾರ ಮಾಡಿದೆ, ಬೇರೆ ರೀತಿ ವಿಚಾರ ಮಾಡಿದೆ. ಹೀಗೆ ಮೊದಲ ಅವುಗಳ ವ್ಯತ್ಯಾಸ ಅಲ್ಲೇ ತತ್ಕ್ಷಣ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಅದರದ್ದು ಐಡಿಯಾಸ್ ಬಂದುಬಿಡುತ್ತೆ. ಇಲ್ಲಿ 10 + 8 ಇದರಿಂದ ಹೊಳಿತು ಆ್ಯಕ್ಚುಲಿ ನನಗೆ. ಏನು? 18 ಆಯಿತು, 6 + 4 10 ಆಯಿತು, 18 - 10 8. ಗಾಟ್ ಇಟ್? ಹೆಂಗೆ ತೊಗೊಂಡೆ ಅನ್ನೋದನ್ನು ನೀವು ನೋಡಿ. 7 + 3 10 ಆಯಿತು, 4 + 1 ಏನಾಯಿತು? 5 ಆಯಿತು. 10 - 5 ಏನು ಬರುತ್ತೆ? 5. ಆನ್ಸರ್ ಈಸ್. ಸೊ ನೀವು ಏನು ಕೊಡ್ಬೋದು? ಸಿ ಆಪ್ಷನ್ಸನ್ನು ನೀವು ಡಿಫೈನ್ ಮಾಡ್ಬೋದು. ಹಾಗೆ ಬೇರೆ ಲೆಕ್ಕಕ್ಕೆ ಹೋಗ್ತೀನಿ. ಸೊ ವಿಭಿನ್ನವಾದಂಥ ಸಮಸ್ಯೆಗಳಿದ್ದಾವೆ, ಒಂದೊಂದನ್ನು ನಾವು ಬಿಡಿಸ್ತಾ ಹೋಗೋಣ. ಸೊ ಎರಡನೇದು ಬಂದುಬಿಟ್ಟು ಒಂದು ಐಡಿಯಾಸ್, ಒಂದು ಸಿಸ್ಟಮ್ಸನ್ನು, ಟ್ರಯಾಂಗಲ್ ಸಿಸ್ಟಮ್ಸನ್ನು ಕೊಡ್ತಾ ಇದ್ದಾನೆ. ಸೊ ಹೀಗೆ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ರಿ, ರೈಟ್. ಇಲ್ಲಿ 7 ಇದೆ, ಇಲ್ಲಿ 16 ಇದೆ, ಸೊ ಇಲ್ಲಿ 34 ಇದೆ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ, ಇಲ್ಲಿ 142 ಇದೆ, 286 ಇದೆ. ಆಪ್ಷನ್ಸು 72, ಬಿ ಬಂದುಬಿಟ್ಟು 70, ಸಿ ಬಂದುಬಿಟ್ಟು 68, ಡಿ ಬಂದುಬಿಟ್ಟು 66. ಸ್ವಲ್ಪ ಒಂದು ಅದ್ಭುತವಾದಂಥ ಎರಡು ತ್ರಿಭುಜಗಳ ಮರ್ಜಸ್ಸನ್ನು ಮಾಡಿದ್ದಾನೆ. ಯಾವ ರೀತಿ ಕೊಟ್ಟಿದ್ದಾನೆ ಅಂತ ನೋಡ್ಕೊಳ್ಳಿ. ನಾನು ಅವಾಗ ಹೇಳಿದೆ ನಿಮಗೆ, ಟೇಬಲ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲೇ ಆಜುಬಾಜು ಹುಡುಕೋಬೇಕು ಮೊದಲ ಸಂಖ್ಯೆಗೆ. 7 ಇದೆ, 16 ಇದೆ,
ನೋಡಿ, ನೀವು ಅಬ್ಸರ್ವ್ ಮಾಡಿರಿ, 9 ತೊಗೊಳ್ತಾ ಇದ್ದಾನೆ ಇಲ್ಲೇ, ಅಬ್ಸರ್ವ್ ಮಾಡಿರಿ 9 ಆಯಿತು. 16 ಎಷ್ಟು ಕೂಡಿಸ್ತಾರೆ? 18 ಕೂಡಿಸ್ತಾ ಇದ್ದಾನೆ, ಕರೆಕ್ಟಾ? ಸೊ ಇಲ್ಲಿ ಗಮನಿಸಿ, ದೊಡ್ಡ ನಂಬರ್ ಬರ್ತಾ ಇದೆ. 286 142 ತೆಗೀರಿ, 144 ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಹೋದರೆ ಹೋಯಿತು, ಪ್ಲಾಟ್ಫಾರ್ಮನ್ನು ನಾವು ಕೂಡ ಇಲ್ಲೇ ಥರ ಸ್ಟಾರ್ಟ್ ಮಾಡಿದ್ವಿ. ಈ ರೀತಿ ಚೆಕ್ ಮಾಡೋದು ಗುಣಾಕಾರಕ್ಕೆ ಅಥವಾ ಈ ರೀತಿ ವ್ಯತ್ಯಾಸಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಇದಕ್ಕೆ ಹೋಗೋದಿಲ್ಲ. ಮತ್ತೇನಾದ್ರೂ ನಾನು ಈಗ ಹೇಳಿದೆ, 7 ಇದೆ, ಇದಕ್ಕೆ ಗುಣಿಸ್ತೀನಿ 7 × 7 = 14. ಹಾಗಾದ್ರೆ 14 ಸಂಖ್ಯೆ ನಿಯರ್ ಐತಿ, ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ. ಹಂಗಾರೆ ಏನೇ ಬಂತು? 16 ಬಂತು. ಸೊ 16 ಇದೆ, 16 × 2 = 32, 32 + 2 = 34 ಬರ್ತಾ ಇದೆ. ಸೊ 34 × 2 = 68 + 2 = 70. ಭಾಳ ಸೂಕ್ಷ್ಮ, ಮತ್ತೆ 68 ಐತೆ ಅಂತ ಹಾಕ್ಬಿಡೋದಲ್ಲ, ನೋಡ್ಕೋಬೇಕು, ಯಾಕಂದರೆ +2 ಹೋಗ್ತಾ ಇದೆ. ಸೊ ಹಾಗೆ ಮುಂದಿನ ಸಂಖ್ಯೆ ಕರೆಕ್ಟ್ ಐತಿಲ್ಲ ಚೆಕ್ ಮಾಡ್ಕೋಬೇಕಲ್ಲ. 140 + 2 = 142. ಸೊ ನಮಗೆ 142 × 2, ಸೊ 4 × 8 = 2 + 2 = 286. ಕಂಪ್ಲೀಟ್ ವರ್ಕ್ ಆಗ್ತಾ ಇದೆ. ಸೊ ಹಾಗಾಗಿ ಈ ರೀತಿ ಒಂದು ಸಮಸ್ಯೆಯನ್ನು ಅದು ಕೈಗೆತ್ಕೊಂಡರೆ ಉತ್ತರ ಬಂದುಬಿಟ್ಟು ನಮ್ದು ಇಲ್ಲಿದೆ. ಸೊ ಹಾಗಾಗಿ 70 ಬಿ ಆಪ್ಷನ್ಸನ್ನು ಕೊಡ್ತಾ ಹೋಗ್ತಾ ಇದ್ದಾನೆ. ಸೊ ತದನಂತರ ಮತ್ತೊಂದು ಸಮಸ್ಯೆಗೆ ನಾನು ಹೋಗ್ತೀನಿ, ಯಾವ ರೀತಿ ತೊಗೊಳ್ತಾ ಇದ್ದಾನೆ ಅನ್ನೋದನ್ನು ನೀವು ನೋಡ್ತಾ ಬನ್ನಿ. ಹಾಂ, ಅದೇ ರೀತಿಯಾದಂಥ ಸಮಸ್ಯೆ ಇದೆ. ಹಾಂ, ಸ್ವಲ್ಪ ನೀವು ಗಮನಿಸ್ತಾ ಬನ್ನಿ. ರೈಟ್, ಹಾಂ, ಇಲ್ಲೇ 7 ಇದೆ, 15 ಇದೆ, ಇಲ್ಲೇ 31 ಇದೆ. ಸೊ ಇಲ್ಲಿ ಬಂದುಬಿಟ್ಟು 63 ಇದೆ, ಇಲ್ಲಿ ಬಂದುಬಿಟ್ಟು 127 ಇದೆ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಸೊ ಆಪ್ಷನ್ಸು ಇಲ್ಲೇ ಕೊಡ್ತೀನಿ, ಏನು ಆಪ್ಷನ್ಸ್ ಇದೆ? 190 ಇದೆ, ಬಿ 221 ಇದೆ, ಸಿ 236 ಇದೆ, ಡಿ 255 ಇದೆ. ಹೀಗೆ ಸೇಮ್ ಸಮಸ್ಯೆ ಇದೆ. ಸ್ವಲ್ಪ ಸಂಖ್ಯೆಗಳನ್ನು ವಿಚಾರವನ್ನು ಮಾಡಿ, ನಾನು ಅದನ್ನೇ ಹೇಳಿದ್ರಿ, ಟೇಬಲ್ಗೆ ಹೋಗಿ ಮೊದಲು ಅಂತ ಹೇಳಿದ್ರಿ. ಇಲ್ಲಿ ಟೇಬಲ್ ಇದೆ, ಅದೇ ಪ್ಯಾಟರ್ನಲ್ಲೇ ಬರುತ್ತೆ, ಸ್ವಲ್ಪ ವ್ಯತ್ಯಾಸವನ್ನು ನೀವು ಗಮನಿಸ್ಕೊಳ್ಬೋದು. ಸೊ 7 × 14 + 1 = 15 15 × 2 = 30 ಇಲ್ಲಿ +2 ಮಾಡಿದಾನೆ, ಇಲ್ಲೇ ಏನು ಮಾಡಿದಾನೆ, +1 ಮಾಡಿದೆ. ನೀವು ಭಾಳ ಸೂಕ್ಷ್ಮವಾಗಿ ಗಮನ ಹರಿಸ್ಕೊತ ಬನ್ನಿ, ಈಸಿ ಆಗುತ್ತೆ. 31 × 2 = 62 + 1 = 63, 63 × 2 = 126 + 1 = 127, 127 × 2 = 14 1 = 5 2. ಸೊ +1 = 255. ಸೊ ಹಾಗಾದರೆ 255 ಇರೋದು ಡಿ ಆಪ್ಷನ್. ನೀವು ಸ್ವಲ್ಪ ಯಾವ ರೀತಿ ನಾನು ಬಿಡಿಸಿದ್ದೀನಿ, ಹಿಂಗೆ ಸಿಂಪಲ್ ಗಣಿತವನ್ನು ನಿಮ್ಮ ಮುಂದೆ ಹತ್ತರ ನಡುತ್ತೆ, ಆ ಲೆಕ್ಕಗಳನ್ನು ನಾನು ಈ ರೀತಿಯಾಗಿ ಕನ್ವರ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇನ್ನೊಂದು ಲೆಕ್ಕವನ್ನು ಮಾಡೋಣ. ಇಲ್ಲಿ ಸ್ವಲ್ಪ ಪ್ಲೇಸಸ್ಸನ್ನು ಕೊಡ್ತಾ ಇದ್ದಾನೆ. ಸೊ ಇಲ್ಲಿ ನಾನು 4ನೇ ಲೆಕ್ಕ ಬಂದುಬಿಟ್ಟು ಹೀಗೆ ತಗೋತಾ ಹೋಗ್ತಾ ಇದ್ದಾನೆ. ಸ್ಟಾರ್ನಲ್ಲಿ ಹೋಗ್ತಾ ಇದೆ, 1 ? ಇದೆ. ಸೊ ಇಲ್ಲಿ ಬಂದುಬಿಟ್ಟು 8 × 64 = 2 × 4 · 5 · 25. ನಾನು ಆನ್ಸರ್ ಹೇಳೋದಿಲ್ಲ ನಿಮಗೆ. ಸೊ ಆಲ್ರೆಡಿ ನಿಮಗೆ ಆನ್ಸರ್ ಗೊತ್ತಾಯಿತು ಅನ್ಕೋತೀನಿ. ಸೊ ಡಿ ನೀವೇನು ಕೊಡ್ತೀರಿ? 25 ಕೊಡ್ತಾ ಇದ್ದೀನಿ. ಸೊ ಈ ರೀತಿಯಾದಂಥ ಸಂಖ್ಯೆಗಳನ್ನು ನೀವು ಗಮನಿಸ್ಕೊಳ್ತಾ ಹೋಗ್ರಿ. ಹಾಗಾಗಿ ಪ್ರತಿಯೊಂದು ಲೆಕ್ಕವನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ
ಯಾವ ರೀತಿಯ ಸಮಸ್ಯೆಗಳನ್ನು ನಾವು ಆಯ್ಕೋಬೇಕು, ಇದರ ಉತ್ತರ ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು ಅನ್ಕೋತೀನಿ. ಎರಡರದ್ದು 4 ಇದೆ, 8ರದ್ದು 64 ಇದೆ, 5ರದ್ದು 25 ಇದೆ, 1ರದ್ದು ಎಷ್ಟು ಬರುತ್ತೆ ಅಂತ ನಿಮ್ಗೆ ಗೊತ್ತಾಯ್ತು. ಈ ರೀತಿ ಸಮಸ್ಯೆಗಳನ್ನು ಬಹಳ ಸ್ವತಃ ಪ್ರತಿಯೊಂದು ಪರೀಕ್ಷೆಗಳಲ್ಲಿ ಕೇಳ್ತಾ ಇದ್ದಾನೆ. ಸೊ ಹಾಗಾಗಿ ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ, ಅವುಗಳನ್ನು ಬಿಡಿಸ್ಕೊಳ್ಳೋಂಥ ಕೆಲಸ ಮಾಡಿ, ಪ್ರಾಕ್ಟೀಸ್ ಮಾಡಿ, ದಯವಿಟ್ಟು ಇದನ್ನು ಅಬ್ಸರ್ವೇಷನ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಕಳಿಸಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯ ಸಮಸ್ಯೆಗಳನ್ನು ಇನ್ನೂ ಹೆಚ್ಚೆಚ್ಚಾಗಿ ಬೇರೆ ವಿಧವಾದಂಥ ಲೆಕ್ಕಗಳನ್ನು ನಿಮ್ಮೊಂದು ತರ್ತೀನಿ. ಇದರಲ್ಲಿ ಬಹಳ ಸಮಸ್ಯೆಗಳಿದ್ದಾವೆ, ಇವುಗಳನ್ನು ನಾನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾ ಇದ್ದೀನಿ, ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.